ವೆಲ್ಕಮ್ ಟು ಕಿಚನ್ ಡೈರೀಸ್. ಇವತ್ತಿನ ರೆಸಿಪಿ ರವೆ ದೋಸೆ ಮನೆಯಲ್ಲಿ ಹೇಗೆ ಈಸಿಯಾಗಿ ಮಾಡೋದಂತ ನೋಡೋಣ. ದೋಸೆ ಜೊತೆ ಚಟ್ನಿ ಮತ್ತು ಖಾರದ ಚಟ್ನಿ ಪುಡಿ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಮೊದಲಿಗೆ ಒಂದು ಪಾತ್ರೆ ತಗೊಂಡಿದ್ದೀನಿ. ಈಗ ನಾನಿಲ್ಲಿ ಅರ್ಧ ಕಪ್ಪಷ್ಟು ರವೆ ತಗೊಂಡಿದ್ದೀನಿ, ಅರ್ಧ ಕಪ್ ತಗೊಂಡಿದ್ದೀನಿ. ನಾವು ಯಾವುದ್ರಲ್ಲಿ ಮೆಜರ್ ಮಾಡ್ತೀವೋ ಅದರಲ್ಲೇ ಎಲ್ಲ ಪದಾರ್ಥನೂ ಮೆಜರ್ ಮಾಡಬೇಕಾಗತ್ತೆ. ಈಗ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಪಷ್ಟು ರವೆನ ಹಾಕ್ಕೊಂಡಿದ್ದೀನಿ. ಮತ್ತು ನಾನೀಗ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದನ್ನು ಇದ್ರ ಜೊತೆಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ನಾನು ಕಾಲು ಕಪ್ಪಷ್ಟು ಮೈದಾ ಹಸಿಟ್ಟನ್ನ ತೊಗೊಂಡಿದ್ದೀನಿ. ಮೈದಾ ಹಸಿಟ್ಟು ಏನಕ್ಕೆ ಅಂದರೆ ಅದು ಬೈಂಡಿಂಗ್ ಕೊಡೋಕ್ಕೋಸ್ಕರ ಮೈದಾ ಹಸಿಟ್ಟನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಇದನ್ನು ಮೂರನ್ನು ಒಂದ್ಸಲ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ನಾವು ನಿಮಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಮ್ಮಿ ಮಾಡ್ಕೊಂಡು ನೀವು ಹಾಕ್ಕೊಳ್ಳಿ. ಮತ್ತು ನಾನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಮೆಣಸಿನ ಪುಡಿ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ನನ್ನ ಹತ್ರ ಒಣಗಿರೋದಿರೋದ್ರಿಂದ ಅದನ್ನು ಕ್ರಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ನಾವು ಇದಕ್ಕೆ 3 ಕಪ್ಪಷ್ಟು ನೀರನ್ನ ಹಾಕ್ಕೊಳ್ಳೋಣ. ಈಗ ಸೌಟ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಸೌಟ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಯಾವ ಸ್ವಲ್ಪನೂ ಗಂಟುಗಳು ಇಲ್ದಿರೋ ಥರ ಎಲ್ಲನೂ ಹೊಂದ್ಕೊಂಡು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿದ್ದೀನಿ. ಈಗ ಇದನ್ನು ಒಂದು 10 ನಿಮಿಷ ನಾವು ರೆಸ್ಟ್ ಮಾಡೋಕ್ಕೆ ಬಿಡೋಣ. ಈಗ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 1 ಇಂಚಷ್ಟು ಶುಂಠಿನ ಸಣ್ಣ ಸಣ್ಣ ಪೀಸ್ಗಳ ಕಟ್ ಮಾಡ್ಕೊಂಡಿದ್ದೀನಿ. 1-3-4 ಹಸಿಮೆಣಸಿನ್ಕಾಯಿನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಂದ್ರೆ, ನಾನು ಒಂದು ಬೌಲ್ ತೊಗೊಂಡಿದ್ದೀನಿ, ಇದನ್ನೆಲ್ಲನೂ ಅದಕ್ಕೆ ಹಾಕ್ಕೊಳ್ಳೋಣ. ನಾವು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಇದನ್ನೆಲ್ಲ ಒಂದ್ಸಲ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಇದ್ದರೆ ನೀವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ನನ್ನ ಹತ್ರ ಇಲ್ಲ, ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ. ನೋಡಿ, ಎಲ್ಲನೂ ಹೀಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈಗ ನಾವು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಚಟ್ನಿ ಮಾಡೋದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, 1-3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಒಂದಿಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಹುರುಗಡಲೆ ತೊಗೊಂಡಿದ್ದೀನಿ. ಈಗ ಇದನ್ನು ನಾವು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಡ್ತಾ ಇದ್ದೀನಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಚಟ್ನಿಗೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಈಗ ಒಂದು ಚಿಕ್ಕ ಬಾಂಡ್ಲೆ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ, ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಅದ್ರ ಜೊತೆಗೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಬಿಡೋಣ. ಒಗ್ಗರಣೆನ ಈಗ ಚಟ್ನಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಚಟ್ನಿ ರೆಡಿಯಾಗಿದೆ, ನಾವು ಈಗ ದೋಸೆ ಮಾಡ್ಕೊಳ್ಳೋಣ. ಈಗ 10 ನಿಮಿಷ ಆಗಿದೆ, ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಬ್ಯಾಟರ್ನ ಚೆಕ್ ಮಾಡೋಣ. ಈಗ ನೋಡಿ, ಇವಾಗ ನಾವು ರವೆ ಹಾಕಿರೋದ್ರಿಂದ ಈಗ ಸ್ವಲ್ಪ ನೀರು ಹಾಕಿದ್ವಲ್ಲ, ಅದೊಂದು ಸ್ವಲ್ಪ ಗಟ್ಟಿಯಾಗೋಗಿದೆ ನೋಡಿ. ರವೆ ನೀರನ್ನ ಹೀರ್ಕೊಂಬಿಟ್ಟಿದೆ, ಹಾಗಾಗಿ ನಾವೇನು ಮಾಡೋಣ, 1 ¼ ಕಪ್ಪಷ್ಟು ನೀರನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಕನ್ಸಿಸ್ಟೆನ್ಸಿ ನಿಮಗೆ ಹೀಗಿರಬೇಕು. ಆವಾಗಲೇ ದೋಸೆ ಉಯ್ಕೊಳ್ಳೋಕ್ಕೆ ಸರಿಯಾಗಿರುತ್ತೆ. ನೋಡಿ, ಇಷ್ಟು ತೆಳ್ಳಗಿರಬೇಕಾಗತ್ತೆ. ಈಗ ದೋಸೆ ಮಾಡ್ಕೊಳ್ಳೋಣ. ಪ್ಯಾನ್ ಇಟ್ಕೊಂಡಿದ್ದೀನಿ, ಪ್ಯಾನ್ನ ಎಣ್ಣೆ ಹಾಕ್ಕೊಂಡು ಗ್ರೀಸ್ ಮಾಡ್ಕೋಬೇಕಾಗತ್ತೆ. ಹಾಕ್ಕೊಂಡು
ಈಗ ನಾವು ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿನ ಸ್ವಲ್ಪ ಹೀಗೆ ಉದುರಿಸ್ಕೋಬೇಕು ನಾವು ಪ್ಯಾನ್ ಮೇಲೆ. ಹೀಗೆ ಉದುರಿಸ್ಕೊಂಡು ನಾವು ಬ್ಯಾಟ್ರನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು ಸೌಟಲ್ಲಿ ಹೀಗೆ ತಗೊಂಡು ನೋಡಿ ಹೀಗೆ ಹೀಗೆ ಮೇಲಿಂದ ಹಾಕೋಬೇಕಾಗತ್ತೆ. ನೋಡಿ ನೀವು ಅದು ಹೋಲ್ಸ್ನೆಲ್ಲ ಕವರ್ ಮಾಡೋಕ್ಕೆ ಹೋಗ್ಬಾರ್ದು, ಹಾಗೆ ಇದ್ರೇ ಅದು ತಿನ್ನೋದಕ್ಕೆ ತುಂಬ ಕ್ರಿಸ್ಪಿಯಾಗಿರುತ್ತೆ. ನೋಡಿ ಹೀಗೆ ಇದ್ರ ಮೇಲೆ ನೀವು ಎಣ್ಣೆ ಬೇಕಾದರೆ ಎಣ್ಣೆ ಹಾಕ್ಕೋಬೋದು, ಬೆಣ್ಣೆ ಬೇಕಾದರೂ ಹಾಕ್ಕೋಬೋದು, ಅಥವಾ ತುಪ್ಪ ಆದರೂ ಯೂಸ್ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ನೋಡಿ ಹೀಗೆ ನೀಟಾಗಿ ಎಲ್ಲ ಕಡೆ ನಾವು ಬೇಯಿಸ್ಕೋಬೇಕಾಗತ್ತೆ. ಇದನ್ನು ನಾವು ಒಂದೇ ಕಡೆ ಬೇಯಿಸೋದ್ರಿಂದ ಅದು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು. ಈ ಥರ ನೀಟಾಗಿ ನಾವು ಎಲ್ಲ ಕಡೆಯೂ ಬೇಯಿಸ್ಕೋಬೇಕಾಗತ್ತೆ, ಯಾಕಂದರೆ ನಾವು ತಿರ್ಸ್ ಹಾಕೊಳ್ಳಲ್ಲ, ಹಾಗಾಗಿ ಒಂದು ಕಡೆಯೇ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ನಾವು. ನೋಡಿ ಈಗ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ನೋಡಿ. ಈಗ ಇದನ್ನು ಹೀಗೆ ಮಡಿಸ್ಕೊಳ್ಳೋಣ ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದೇ ಥರ ಎಲ್ಲ ದೋಸೆನೂ ನಾವು ಮಾಡ್ಕೊಳ್ಳೋಣ. ಅದೇ ಥರ ಇನ್ನೊಂದು ಇದೇ ಥರ ಹಾಕ್ಕೊಂಡಿದ್ದೀನಿ. ನಾವು ಇದಕ್ಕೆ ಬೇಕಾದರೆ ಒಂದು ಸ್ವಲ್ಪ ಕೆಂಪು ಚಟ್ನಿ ಪುಡಿನ ಹೀಗೆ ಉದುರಿಸ್ಕೋಬೋದು, ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ಪ್ಲೈನಾಗೂ ಮಾಡ್ಕೋಬೋದು. ನೋಡಿ ಹೀಗೆ ಉದುರಿಸ್ಕೋಬೋದು, ಇದು ತಿನ್ನೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ. ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಚಟ್ನಿ ಜೊತೆ ಮತ್ತು ರೆಡ್ ಚಟ್ನಿ ಪುಡಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ತಿನ್ನೋದಕ್ಕೆ ತುಂಬಾ ಟೇಸ್ಟ್ ಆಗಿದೆ. ಈ ರೆಸಿಪಿ ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.